ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಪಟಾಕಿ ಹಚ್ಚುವ ವೇಳೆ ಎಚ್ಚರಿಕೆ ವಹಿಸಿ ಎಂದು ವೈದ್ಯರು ಮನವಿ ಮಾಡಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬವಾಗಿದೆ. ದೀಪಾವಳಿ ಹಬ್ಬದ ವಿಶೇಷವೆಂದರೆ ಪಟಾಕಿ ಸಿಡಿಸಿ ಸಂಭ್ರಮಿಸುವುದೇ ಈ ಹಬ್ಬದ ವಿಶೇಷವಾಗಿದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸದಿದ್ದರೆ ಸಾಕಷ್ಟು ಸಾವು ನೋವು ಉಂಟಾಗುತ್ತದೆ. ಈ ಬಗ್ಗೆ ಮಕ್ಕಳ ತಜ್ಞರು ಹಾಗೂ ಕಣ್ಣಿನ ತಜ್ಞರು ಯಾವ ರೀತಿ ಪಟಾಕಿ ಹಚ್ಚಬೇಕು, ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕೆಂಬುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಪಟಾಕಿಯನ್ನು ಸರಿಯಾಗಿ ಹೊಡೆಯದ ಕಾರಣ ಗಾಯಗೊಂಡು ಸಾಕಷ್ಟು ನೋವು ತಿನ್ನಬೇಕಾಗುತ್ತದೆ. ದೇಹದ ಪ್ರಮುಖ ಭಾಗ ಕಣ್ಣು. ಇದು ಅತ್ಯಂತ ಸೂಕ್ಷ್ಮವಾದ ರಚನೆಗಳಲ್ಲಿ ಒಂದಾಗಿದೆ. ವಯಸ್ಕರ ಮೇಲ್ವಿಚಾರಣೆಯಲ್ಲಿ ಮಾತ್ರ ಮಕ್ಕಳು ಪಟಾಕಿ ಸಿಡಿಸಲು ಅವಕಾಶ ನೀಡಬೇಕು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ನೆಚ್ಚಿನ ಕಣ್ಣಿನ ವೈದ್ಯ ಡಾಕ್ಟರ್ ಪ್ರವೀಣ್ ಕುಮಾರ್ ಮಾತಾಡ್ತಾ ಇದ್ದೀನಿ. ದೀಪಾವಳಿ ಒಂದು ಬೆಳಕಿನ ಸಡಗರದ ಹಬ್ಬ. ಇದರಲ್ಲಿ ಪಟಾಕಿ ಹಚ್ಚಿ ಕಣ್ಣು ಕಳ್ಕೊಂಡು ಮುಂದಿನ ಜೀವನವನ್ನು ಕತ್ತಲಲ್ಲಿ ಕಳಿಬೇಕಾದಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಹುಷಾರಾಗಿ ದೀಪಾವಳಿ ಹಬ್ಬನ ಸಡಗರಿಸಿ ಅಂತ ಬೇಡ್ಕೋತೀನಿ. ಅದರಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಎಸ್ಪೆಷಲಿ ಮಕ್ಕಳು ಪಟಾಕಿ ಹಚ್ಚಬೇಕಾದ್ರೆ ಕಣ್ಣಿಗೆ ಒಂದು ಪ್ರೊಟೆಕ್ಟಿವ್ ಪ್ಲಾಸ್ಟಿಕ್ ಗ್ಲಾಸಸ್ನ ಹಾಕೋದು ತುಂಬ ಉಚಿತ. ಹಾಗೂ ಬಟ್ಟೆ ಧರಿಸ್ಬೇಕಾದ್ರೆ ಕಾಟನ್ ಬಟ್ಟೆನ ಧರಿಸಿದ್ರೆ ತುಂಬ ಒಳ್ಳೆಯದು. ಒಂದು ವೇಳೆ ಇಷ್ಟೆಲ್ಲ ನೀವು ಪ್ರೊಟೆಕ್ಷನ್ ಮಾಡಿಕೊಂಡು ಪಟಾಕಿ ಹಚ್ಚಿದಾಗ ಕಣ್ಣಿಗೆ ಒಂದು ವೇಳೆ ಪಟಾಕಿ ಸಿಡಿದು ಇಂಜುರಿ ಆದರೆ ತಕ್ಷಣ ತಣ್ಣೀರು ಶುದ್ಧವಾಗಿರೋ ನೀರಿನಲ್ಲಿ ಕಣ್ಣು ಹಾಗೂ ಮುಖ ಹಾಗೂ ಬೇರೆ ಸುಟ್ಟಂಥ ಭಾಗಗಳನ್ನು ತೊಳೆದು ತಕ್ಷಣ ಕಣ್ಣಿನ ವೈದ್ಯರ ಹತ್ರ ಕರ್ಕೊಂಡು ಬರಬೇಕಾಗಿ ವಿನಂತಿ. ರಾಸಾಯನಿಕಗಳನ್ನು ಹೊಂದಿರುವುದರಿಂದ ಪಟಾಕಿ ಸಿಡಿಸುವಾಗ ರಕ್ಷಣಾತ್ಮಕ ಕನ್ನಡಕಗಳನ್ನು ಧರಿಸಬೇಕೆಂದು ವೈದ್ಯರು ಮನವಿ ಮಾಡಿದ್ದಾರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ದೀಪಾವಳಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ಆಚರಿಸಿ, ಮುಖ್ಯವಾಗಿ ಮಕ್ಕಳು ಪಟಾಕಿ ಹೊಡೆಯುವಾಗ ದೊಡ್ಡವರು ಅವರ ನಿಗಾವಣೆಯಲ್ಲೇ ಪಟಾಕಿ ಹೊಡೆಯುವಂತೆ ಎಚ್ಚರ ವಹಿಸಬೇಕು. ಏನಂದರೆ ಪಟಾಕಿಯಲ್ಲಿ ಕೆಮಿಕಲ್ಸ್ ಇರ್ತವೆ, ನೈಟ್ರೋಜನ್ ಆಕ್ಸೈಡು, ಸಲ್ಫರು, ಮೆಗ್ನೀಷಿಯಮು, ಮತ್ತು ಲೆಡ್ ಕೂಡ ಹೊರಬರ್ತದೆ. ಈ ಪಟಾಕಿ ಧೂಳಿಂದ ಹೊಗೆ ಬಿಡುತ್ತಲ್ಲ, ಅದರಿಂದ ಮಕ್ಕಳಿಗೆ ಅಸ್ತಮ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಹಿಂದೆ ಈಗಾಗಲೇ ಅಸ್ತಮ ಇದ್ದರೆ ದೊಡ್ಡವ್ರಿಗೂ ಕೂಡ ಮನೆ ಒಳಗಡೆ ಕೂತಿದ್ರೂ ಅಸ್ತಮ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಬ್ರಾಂಕೈಟಿಸ್ ಜಾಸ್ತಿ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಮತ್ತು ಆ ಕೆಮಿಕಲ್ಸ್ನ ಟಚ್ ಮಾಡೋದ್ರಿಂದ ಕೈಗಳಿಗೂ ಕೂಡ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗ್ಬೋದು. ಮತ್ತು ನಾವು ಅಂದ್ಕೊಂಡಿರೋ ಥರ ವಾತಾವರಣ ಕಲುಷಿತಗೊಳ್ಳುತ್ತೆ. ಅದು ಅವತ್ತಿನ ದಿವಸ ಮಾತ್ರ ಅಲ್ಲ, ಅದು ತಿಂಗಳಾನುಗಟ್ಟಲೆ ವಾತಾವರಣದಲ್ಲಿದ್ದು ವಾತಾವರಣನ ಕಲುಷಿತಗೊಳಿಸ್ತದೆ. ಮತ್ತು ಸೌಂಡ್ ಪೊಲ್ಯೂಷನ್, ಏನು ನಾವು ಶಬ್ದ ಮಾಲಿನ್ಯ ಅಂತ ಹೇಳ್ತೀವಿ, ಅದು ಕೂಡ ಆಗುತ್ತೆ. ಮತ್ತು ಎಷ್ಟು ಮುನ್ಸಿಪಾಲ್ಟಿಯವರು, ಕಾರ್ಪೊರೇಷನ್ ಅವರು ಎಷ್ಟು ವೇಸ್ಟನ್ನು ನಾವು ಜನರೇಟ್ ಮಾಡ್ತೀವಿ ಅಂದರೆ ಅದನ್ನು ಅವರು ಸಾಗಣೆ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ನಾವು ಪಟಾಕಿ ಹೊಡೆಯುವಾಗ ಮಕ್ಕಳಿಗೆ ಎಚ್ಚರಿಕೆ ವಹಿಸೋದಲ್ಲದೆ ಕಣ್ಣುಗಳು, ಕಿವಿಗಳು ಮತ್ತು ಕೈಗಳು ಇದೆಲ್ಲವನ್ನು ಮನೆಗಾಡಬೇಕು. ಆಸ್ಪತ್ರೆ ಹತ್ರ, ವಯಸ್ಸಾದವ್ರ ಹತ್ರ, ಗರ್ಭಿಣಿ ಹೆಂಗಸರು ಅಕ್ಕಪಕ್ಕದಲ್ಲಿದೆ, ಪಟಾಕಿ ಹೊಡೆಯುವಾಗ ನಾವು ನಮ್ಮದೇ ಆದ ಒಂದು ಕಾಳಜಿಯಿಂದ ಪಟಾಕಿ ಹಬ್ಬವನ್ನು ಆಚರಿಸಬೇಕು. ಅಂದ ಒಟ್ಟಾರೆ ಪಟಾಕಿಯನ್ನು ಎಚ್ಚರಿಕೆಯಿಂದ ಹಚ್ಚಿ ಎಂದು ವೈದ್ಯರು ಕೋರಿದ್ದಾರೆ. ಕೋಲಾರ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶಾಸಕ ಶ್ರೀನಿವಾಸ್ ಗೌಡರವರು 18 ವಾರ್ಡ್ಗಳಲ್ಲಿ ಸಂಚರಿಸಿ ಜನರ ಅಭಿಪ್ರಾಯ ಸಂಗ್ರಹಿಸಿದರು. ಮುಂಬರುವ ನವೆಂಬರ್ 12ರಂದು ನಡೆಯುವ ಕೋಲಾರ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಶಾಸಕರಾದ ಕೆ ಶ್ರೀನಿವಾಸ್ ಗೌಡರು ನಗರಸಭೆ ವ್ಯಾಪ್ತಿಯ 35 ವಾರ್ಡ್ಗಳ ಪೈಕಿ 18 ವಾರ್ಡ್ಗಳಲ್ಲಿ ಸಂಚರಿಸಿ ಜನರ ಒಕ್ಕೊರಲ ಅಭಿಮತದ ಆಧಾರದ ಮೇಲೆ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ನೂತನ ಪ್ರಕ್ರಿಯೆ ಕೈಗೊಂಡರು. ಅದರಂತೆ ವಾರ್ಡ್ 12, 13 ಮತ್ತು 14ನೇ ವಾರ್ಡ್ಗಳಿಗೆ ಸಮರ್ಥ ಅಭ್ಯರ್ಥಿಗಳನ್ನು ರಿಂದ ಅಭಿಯಾನ ಪ್ರಾರಂಭಿಸಿ ಶಾಸಕ ಕೆ ಶ್ರೀನಿವಾಸ್ ಗೌಡರು 12ನೇ ವಾರ್ಡ್ಗೆ ರಾಕೇಶ್, 13ನೇ ವಾರ್ಡ್ಗೆ ಮಂಜುನಾಥ್ ಹಾಗೂ 14ನೇ ವಾರ್ಡ್ಗೆ ಹರೀಶ್ ಗೌಡರನ್ನು ನೇಮಕ ಮಾಡುವ ಮೂಲಕ ಸ್ಥಳೀಯರಲ್ಲಿದ್ದ ಗೊಂದಲವನ್ನು ನಿವಾರಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಕೆ ಶ್ರೀನಿವಾಸ್ ಗೌಡರು, ಇಂದು ನಾವು ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡ ಈ ವಿನೂತನ ಅಭಿಯಾನ ನಿಜಕ್ಕೂ ಸಂತಸ ತಂದಿದೆ. ಯಾವುದೇ ಪಕ್ಷದವರು ಮಾಡದೇ ಇರುವ ಅಭಿಯಾನವನ್ನು ಇಂದು ಜೆಡಿಎಸ್ ಕಾರ್ಯಕರ್ತರು ಹಮ್ಮಿಕೊಂಡ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸಿದ್ದಾರೆ. ಇದು ನಿಜಕ್ಕೂ ಆಶಾದಾಯಕವಾಗಿದೆ, ಏಕೆಂದರೆ ಅವರು ಅಭ್ಯರ್ಥಿಗಳನ್ನು ಅವರೇ ಆರಿಸಿ ಅವರಿಗೆ ಮತ ನೀಡಿ ಗೆಲ್ಲಿಸುವ ಮೂಲಕ ಸಮರ್ಥ ಅಭ್ಯರ್ಥಿಗಳನ್ನು ಆರಿಸುವ ಅವಕಾಶ ಮತದಾರರೇ ಹೊತ್ತುಕೊಂಡಿದ್ದಾರೆಂದರು. ರಾಕೇಶ್ ಎರಡನೇ, ಇನ್ನೊಂದರಲ್ಲಿ ಮಂಜುನಾಥ್, 14ರಲ್ಲಿ ಹರೀಶ್. ಮೂರು ಜನರನ್ನು
ನಮ್ಮ JDS ಇಂದ ಅಭ್ಯರ್ಥಿಗಳು ಮಾಡಿದ್ದೇವೆ. ಜನ ಅವರ ಅಭಿಪ್ರಾಯದಿಂದಾನೇ ನಾವು ಅಭಿಪ್ರಾಯದ ಪ್ರಕಾರ ನಾವು ಅಭ್ಯರ್ಥಿಗಳನ್ನು ಮಾಡಿದ್ದೀವಿ. ಅದು ನಂದ ಏನಿಲ್ಲ ಇದರಲ್ಲಿ. ಎಲ್ಲರೂ ಈ ಭಾಗದ ಜನ ಎಲ್ಲರೂ ಹೇಳಿದ್ರಿಂದ ಅವ್ರು ಏನು ಹೇಳಿದ್ರು ಅವ್ರ ಮೂರು ಜನಕ್ಕೂ ಕೂಡ ಅಭ್ಯರ್ಥಿಗಳು ಮಾಡಿದ್ದೀವಿ. ನಾಳೆ ನಾಳೆದು ಇದು ಕೊಡ್ತೀವಿ, ದೀಪಾರಂಭ ನಾಳೆ ಬರ್ತದೆ, ಕೊಟ್ಟು ಅವರೇ ಗೆದ್ದು ಬರಬೇಕು. ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಗೆಲ್ಲಿಸ್ಬೇಕು, ಅದು ಇಂಪಾರ್ಟೆಂಟ್. ಅದರಲ್ಲೂ ಯುವಕರು ಬಹಳ ಹೆಚ್ಚಿಗೆ ಆದ್ಯತೆಗಳನ್ನು ವಹಿಸಬೇಕು. ಆಗ್ಬೋದಾ? 12ನೇ ವಾರ್ಡ್ಗೆ ಅಭ್ಯರ್ಥಿಯಾಗಿ ಆಯ್ಕೆಯಾದ ರಾಕೇಶ್, 13ನೇ ವಾರ್ಡ್ಗೆ ಆಯ್ಕೆಯಾದ ಮಂಜುನಾಥ್ ಮತ್ತು 14 ವಾರ್ಡ್ಗೆ ಆಯ್ಕೆಯಾದ ಹರೀಶ್ ಗೌಡ ಮಾತನಾಡಿ, ಈ ಮೂರು ವಾರ್ಡ್ಗಳನ್ನು JDSನ ಭದ್ರಕೋಟೆಯಾಗಿದ್ದು ಹಲವಾರು ವರ್ಷಗಳಿಂದ ಪಕ್ಷ ಸಂಘಟಿಸಲು ಶ್ರಮಿಸಿದರ ಫಲವಾಗಿ ಇಂದು ತಮಗೆ ಅಭ್ಯರ್ಥಿಗಳಾಗಿ ಆಯ್ಕೆಯಾಗುವ ಅವಕಾಶ ದೊರೆತಿದೆ. ಇದು ನಮ್ಮ ಸೌಭಾಗ್ಯ. ಇದನ್ನೇ ಮಾನವದಂಡನಾಗಿಸಿಕೊಂಡು ಗೆಲ್ಲುವ ಮೂಲಕ ಸದೃಢ ನಗರಸಭೆ ಆಡಳಿತಕ್ಕೆ ನಾಂದಿ ಹಾಡುತ್ತೇವೆ ಎಂದರು. ಇಂದಿನ ವಾರ್ಡ್ ಸಮೀಕ್ಷೆಯಲ್ಲಿ 12, 13, 14ರಲ್ಲಿ ಬಹಳ ಜನ ಅಭಿಪ್ರಾಯ ಪಡೆಯಲು ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಗೌಡರು, ನಮ್ಮ ಗುರುಜಿಗಳು ನಮಗೆ 13ನೇ ವಾರ್ಡ್ನಲ್ಲಿ ದೀಪಾರಂಭ ಕೊಡೋಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಜನ ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಅದರಿಂದ ಎಲ್ಲ ಜನರಲ್ಲಿ ಮನವಿ ಮಾಡಬೇಕು, ಎಲ್ಲರೂ ಸಹಕಾರ ಕೊಡಬೇಕಾಗಿ. ಶ್ರೀನಿವಾಸ ಗೌಡ ಬಂದು ನಮ್ಮನ್ನ ಪಕ್ಷದ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಹೆಸರು ಹೇಳಿ? ಪಕ್ಷದ ವತಿಯಿಂದ ನಾನು ಬದಲಾಗಿರ್ತೇನೆ. ಅವ್ರ ಹೆಸರು ಹೇಳಿ? ನಿಮ್ಮ ಹೆಸರು? ನಮ್ಮ ಹೆಸರು ಹರೀಶ್ ಅಂತ, ಹರೀಶ್ ಎಲ್. 14ನೇ ವಾರ್ಡ್ ಅಭ್ಯರ್ಥಿಯಾಗಿ ನಮ್ಮ ಯಾವ ಏರಿಯಾ ಬರ್ತದೆ ನಿಮ್ಮದು? ನಮ್ಮ ಜಯನಗರ, ಜಯನಗರ ವಾರ್ಡ್. 12ನೇ ವಾರ್ಡಿಂದ ಅಭ್ಯರ್ಥಿ ಈ ಬಾರಿ ಕಳೆದ 2 ಬಾರಿ ಚುನಾವಣೆಗಳಿಂದ ನೋಡಿದ್ರೆ 12, 13, 14 JDS ಭದ್ರಕೋಟೆ ಆಗಿದೆ. ಅದರಿಂದ ಈ ಬಾರಿ 12ನೇ ವಾರ್ಡಿಂದ ನಾನು, ನಾವು 13ನೇ ವಾರ್ಡಿಂದ ನಮ್ಮ ಮಂಜಣ್ಣ ಅವರು, 14ನೇ ವಾರ್ಡಿಂದ ಹರೀಶ್ ಅವರು ಕಣಕ್ಕಿಳಿತಾ ಇದ್ವಿ. ಈ ಸರಿ ಖಂಡಿತವಾಗಿ 3 ಜನನು ಜಯಭೇರಿ ಬರುತ್ತೆ. ಈ ಸಂದರ್ಭದಲ್ಲಿ JDS ನಗರ ಘಟಕದ ಅಧ್ಯಕ್ಷ ಬಾಬು ಮೌನಿ, ನಾಗನಹಳ ಸೋಮಣ್ಣ, ಬಣಕನಹಳ್ಳಿ ನಟರಾಜ್, ಈರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಕುಣಿಗಲ್ನ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಖಂಡಿಸಿ 30ನೇ ಅಕ್ಟೋಬರ್ ಕುಣಿಗಲ್ ಬಂದ್ ನಡೆಯಲಿದೆ. ಕುಣಿಗಲ್ ತಾಲೂಕಿನ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಅವೈಜ್ಞಾನಿಕ ಕುಡಿಯುವ ನೀರು ಕಾಮಗಾರಿಯನ್ನು ನಾಗಮಂಗಲದ ತಾಲೂಕಿನವರು ಕೈಗೊಂಡಿರುವುದನ್ನು ಖಂಡಿಸಿ ಪಕ್ಷಾತೀತ ಸಂಘಟನೆ ಚಳುವಳಿ ರೂಪ ಪಡೆದಿದ್ದು, ಇದೇ 30ರ ಬುಧವಾರ ತಾಲೂಕಿನ ಸಮಗ್ರ ಬಂದ್ಗೆ ಪಕ್ಷಾತೀತವಾಗಿ ಮುಖಂಡರು ಕರೆ ನೀಡಿದರೆ, ಮಾಜಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ ಸೋಮವಾರ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಖಂಡಿಸಿ ಬಂದ್ ಚಳುವಳಿಗೆ ಬೆಂಬಲ ಸೂಚಿಸಿದರು. ಸೋಮವಾರ ಬೆಳಗ್ಗೆ ಯಡಿಯೂರು ಸಮೀಪದ ಹೇಮಾವತಿ ನಾಲಾ ವಲಯದ ಇಇ ಕಚೇರಿಗೆ ಭೇಟಿ ನೀಡಿ ಕಾಮಗಾರಿಯ ವಾಸ್ತವಾಂಶದ ವಿವರ ಪಡೆದ ಮಾಜಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಡ್ಯಾಂನ ಆವರಣದ ಬೇಬಿ ಸೈಫೋನ್ ಬಳಿ ನಿರ್ಮಾಣವಾಗುತ್ತಿರುವ ಜಾಕ್ವೆಲ್ ಕಾಮಗಾರಿ ವೀಕ್ಷಿಸಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ನಾಗಮಂಗಲ ತಾಲೂಕಿನ 128 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ ಕಾಮಗಾರಿ ನಿರ್ವಹಣೆ ನಿಟ್ಟಿನಲ್ಲಿ ಜಲಸಂಪನ್ಮೂಲ ಇಲಾಖೆ ಹಾಗೂ ಗ್ರಾಮೀಣ ನೀರು ಪೂರೈಕೆ ಇಲಾಖೆಯ ನಡುವೆ ಸಮನ್ವಯದ ಕೊರತೆ ಈ ಸಮಸ್ಯೆಗೆ ಕಾರಣವಾಗಿದೆ. ಎರಡು ಇಲಾಖೆ ಸಮಗ್ರವಾಗಿ ಯೋಚಿಸಿ ಕಾಮಗಾರಿ ಕೈಗೊಳ್ಳಬೇಕಿತ್ತು. ಕಾಮಗಾರಿಯ ಜಾಕ್ವೆಲ್ ನಿರ್ಮಾಣ ಸ್ಥಳ ಬೇಬಿ ಸೈಫೋನ್ ಬಳಿ ಕೈಗೊಂಡಿರುವುದು ಎಂತಹ ಸಾಮಾನ್ಯ ಮನುಷ್ಯನ ಇದು ಅವೈಜ್ಞಾನಿಕ ಎಂದು ಹೇಳುತ್ತಾನೆ. ಆದರೆ ಅಧಿಕಾರಿಗಳಿಗೆ ಇದು ಗೊತ್ತಾಗಲಿಲ್ಲವೇ ಎಂದು ಪ್ರಶ್ನಿಸಿದರು. ಡ್ಯಾಂನಲ್ಲಿನ ಕಾಮಗಾರಿ ಸ್ಥಳ ಬದಲಾಗಬೇಕು. ಡ್ಯಾಂನೊಳಗೆ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಈ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸುವಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಪತ್ರ ಬರೆದು ಒತ್ತಾಯಿಸುತ್ತೇನೆ. ಡ್ಯಾಂಗೆ ಹೇಮಾವತಿ ನೀರು ಅಲೋಕೇಶನ್ ಮಾಡದೆ ನೀರು ಕೊಂಡೊಯ್ಯುತ್ತಿರುವುದು ಸರಿಯಲ್ಲ. ಪಡೆಯುವ ನೀರಿನಷ್ಟೇ ನೀರು ಹಂಚಿಕೆ ಮಾಡಿ ನೀರು ಕೊಂಡೊಯ್ಯಲಿ. ಈ ಅವೈಜ್ಞಾನಿಕ ಕಾಮಗಾರಿಯಿಂದ ತಾಲೂಕಿಗೆ ಸಾಕಷ್ಟು ಅನ್ಯಾಯವಾಗಲಿದೆ. ಅಲ್ಲದೆ ತಾಲೂಕಿನ ಯಡಿಯೂರು, ಅಮೃತೂರು, ಹುಲಿಯೂದುರ್ಗ ಪಾಲಿನ ರೈತರ ಹಕ್ಕನ್ನೇ ಕಸಿದುಕೊಂಡಂಗಾಗುತ್ತದೆ. ನೀರಿನ ರಕ್ಷಣೆ ಮತ್ತು ಡ್ಯಾಂನ ರಕ್ಷಣೆ ನಿಟ್ಟಿನಲ್ಲಿ ತಾಲೂಕಿನ ಜನತೆ ಇದೇ 30ರಂದು ಹಮ್ಮಿಕೊಂಡಿರುವ ಬಂದ್ಗೆ ತಾವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಜೊತೆಯಲ್ಲಿ ಅಗತ್ಯ ಬಿದ್ದಾಗ ಯಾವುದೇ ಹೋರಾಟ ಪಾಲ್ಗೊಳ್ಳಲು ಸಹಕಾರ ನೀಡುವುದಾಗಿ ತಿಳಿಸಿದರು. ಈ ಸ್ಥಳನ ಅವರು ಶಿಫ್ಟ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ನಾನು ಇನ್ಸಿಸ್ಟ್ ಮಾಡ್ತಕ್ಕಂಥದ್ದು, ಒಂದು ಯಾರೇ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗ್ತಕ್ಕಂಥದ್ದು ನಮ್ಮ ಇಂಜಿನಿಯರ್ಗಳಿಗೆ ಯಾಕೆ ಅರ್ಥ ಆಗಲಿಲ್ಲ ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರ ಸರ್ಕಾರನ, ರಾಜ್ಯ ಸರ್ಕಾರವನ್ನು ನಾನು ಇನ್ಸಿಸ್ಟ್ ಮಾಡ್ತೀನಿ, ಇದಕ್ಕೆ ಒಂದು ತಜ್ಞರ ಸಮಿತಿಯನ್ನು ತತ್ಕ್ಷಣ ನೇಮಕ ಮಾಡಿ, ಈ ಸೈಟ್ನಿಂದ ಡ್ಯಾಮ್ಗೆ, ಅದರಲ್ಲಿ ವಿಶೇಷವಾಗಿ ಬೇಬಿ ಸೈಫನ್ ಮತ್ತು ವೇಸ್ಟ್ ವೇರ್ ಏನಿದೆಯಾ ಅದು ಡ್ಯಾಮ್ ಎಲ್ಲರೂ ಎಲ್ಲ ಹತ್ತಿರದಲ್ಲೇ ಇವೆ, ಅದಕ್ಕೆ ಆಗಬಹುದಾದಂಥ ತೊಂದರೆಗಳೇನಿದೆ, ಡ್ಯಾಮೇಜ್ ಏನಾಗ್ಬೋದು, ಅದ್ರ ಬಗ್ಗೆ ಅವರು ಪರಿಶೀಲಿಸಬೇಕು. ಮತ್ತೆ ಇದನ್ನ, ಈ ಸೈಟನ್ನ ಬೇರೆ ಕಡೆ ಮಾಡೋದ್ರ ಬಗ್ಗೆ ಅವರು ಆ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಅದನ್ನ ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಈ ಸಂಬಂಧ ನಾನು ಜಲಸಂಪನ್ಮೂಲ ಸಚಿವರೂ ಆಗಿರ್ತಕ್ಕಂಥ
ಸನ್ಮಾನ್ಯ ಮುಖ್ಯಮಂತ್ರಿಗಳಂತೆ ಯಡಿಯೂರಪ್ಪನವರಿಗೆ ತತ್ಕ್ಷಣ ನಾನು ಕಾವ್ಯವನ್ನು ಕೂಡ ಬರೀತೀನಿ. ಇದೆಲ್ಲ ಸಂಗತಿಗಳನ್ನು ನಾನು ಅದನ್ನು ಪೂರ್ಣ ಎಲ್ಲವನ್ನು ಕೂಡ ನಮೂದಿಸಿ ಅವರಿಗೆ ಕಾಗದ ಬರೆದು ಒಂದು ಇದು ಡ್ಯಾಮ್ ನಮ್ಮ ತಾಲೂಕಿನ ಒಂಥರ ಜೀವನಾಡಿ ಇದು ಬಹಳಷ್ಟು ಈ ಭಾಗಕ್ಕೆ ಅದರಲ್ಲೂ ವಿಶೇಷವಾಗಿ ಅಮೃತೂರು ಮತ್ತು ಯಡಿಯೂರು ಹೋಬಳಿಯ ಬಹಳಷ್ಟು ಭಾಗಗಳಿಗೆ ಇದು ನಮಗೆ ಜೀವನಾಡಿ ಇದು. ನಮ್ಮ ತಾಲೂಕಿನಲ್ಲಿ ಸ್ವಲ್ಪ ಏನಾದರೂ ಆರ್ಥಿಕ ಸದೃಢತೆ ಬಂದಿದೆ ಅಂತಂದರೆ ಇದು ಬಿಕಾಸ್ ಆಫ್ ದಿಸ್. ಅದರಿಂದ ಇದು ಬಹಳ ಪ್ರಮುಖವಾದ್ದರಿಂದ ಇವೆಲ್ಲ ಸೂಕ್ಷ್ಮತೆಗಳನ್ನು ನಾನು ಬಹಳ ಇನ್ ಡೀಟೇಲ್ ಆಗಿ ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ಕಾಗದವನ್ನು ಕೂಡ ಬರೀತೀನಿ. ಸಾಧ್ಯವಾದರೆ ಅವ್ರನ್ನ ಭೇಟಿ ಮಾಡಿ ಇದನ್ನು ಅವ್ರಿಗೆ ಅವ್ರ ಗಮನಕ್ಕೆ ತರತಕ್ಕಂಥದ್ದು ಕೂಡ ಮಾಡ್ತೀನಿ. ಇದ್ರ ಜೊತೆಗೆ ಮುಖಂಡರಾದ ಐಜಿ ರಮೇಶ್, ನಾರಾಯಣ್, ಭೈರಪ್ಪ, ಹುಚ್ಚೇಗೌಡ, ಗುಳಿಗೌಡ ಇತರರು ಇದ್ದರು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರು ಜಿಲ್ಲೆಯ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡಿ ಮಠಾಧಿಪತಿಗಳಿಂದ ಆಶೀರ್ವಾದ ಪಡೆದುಕೊಂಡರು. ತಿಹಾರ್ ಜೈಲಿನ ವನವಾಸ ಅನುಭವಿಸಿದ ನಂತರ ಬಿಡುಗಡೆ ಆಗಿರುವ ಡಿಕೆ ಶಿವಕುಮಾರ್ ತಮ್ಮ ಆರಾಧ್ಯ ದೈವ. ತಿಪಟೂರು ತಾಲೂಕಿನ ನೊಣವೀರ್ಕೆರೆ ಶ್ರೀ ಕಾಡುಸಿದ್ದೇಶ್ವರ ಮಠ ಹಾಗೂ ಪಟ್ಟನಾಯಕನಹಳ್ಳಿಯ ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ ನಂಜಮದೂತ ಶ್ರೀಗಳ ದರ್ಶನವನ್ನು ಪಡೆಯುವ ಮೂಲಕ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡಿದ್ದಾರೆ. 50 ದಿನಗಳ ಕಾಲ ಇಡಿ ವಿಚಾರಣೆಗೆ ಬಂದಿಯಾಗಿ ತಿಹಾರ್ ಜೈಲಿನಲ್ಲಿದ್ದ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಆರಾಧ್ಯ ದೈವ ನೊಣವೀರ್ಕೆರೆ ಕಾಡುಸಿದ್ದೇಶ್ವರ ಮಠಕ್ಕೆ ತೆರಳಿ ಮಠಾಧ್ಯಕ್ಷ ಕರಿ ವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಶ್ರೀಗಳ ಆಶೀರ್ವಾದ ಪಡೆದರು. ಶ್ರೀಗಳ ಕೊಠಡಿಗೆ ತೆರಳಿ ಸುಮಾರು 10 ನಿಮಿಷಗಳ ಕಾಲ ಮಾತುಕತೆ ನಡೆಸಿದರು. ಈ ವೇಳೆ ಇದುವರೆಗೂ ತಮ್ಮ ಮೇಲಿರುವ ಪ್ರಕರಣಗಳು, ನ್ಯಾಯಾಲಯ ನೀಡಿರುವ ಜಾಮೀನು ಮುಂದೆ ಕಾನೂನಾತ್ಮಕವಾಗಿರುವ ಕ್ರಮಗಳ ಬಗ್ಗೆ ಕುರಿತು ಶ್ರೀಗಳಿಗೆ ಮಾಹಿತಿ ನೀಡಿದರು. ಇದಕ್ಕೂ ಮುನ್ನ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಶಿವಯೋಗೀಶ್ವರ ಶ್ರೀಗಳು, ಡಿಕೆಶಿ ಶ್ರೀಮಠದ ಭಕ್ತ, ಯಾರು ಮಾಡದೆ ಇರುವಂತದ್ದೇನಲ್ಲ, ಕಾನೂನು ಚೌಕಟ್ಟಿಗೆ ತಲೆಬಾಗಿ ವ್ಯವಸ್ಥೆಯಲ್ಲಿ ಮನನೊಂದು ಸಾಧನೆಯ ಸನ್ನಿವೇಶವನ್ನು ಹೇಳಿಕೊಂಡಿದ್ದಾರೆ. ಒಡೆದ ಬಂಡೆ ಆದರೂ ಸಹ ಆ ಬಂಡೆ ಶಾಶ್ವತವಾಗಿ ಧೈರ್ಯ ಸಾಹಸದಿಂದ ಮುಂದಿನದು ಹೆದರಿಸುತ್ತಾರೆ. ನಡೆಯುವವನು ಎಡವುತ್ತಾನೆ, ಕುಂತವನು ಎಡವಲ್ಲ ಎಂದು ಶಿಷ್ಯ ಡಿಕೆಶಿಯನ್ನು ಸಮರ್ಥಿಸಿಕೊಂಡರು. ದೀಪಾವಳಿಯ ಹಬ್ಬದ ಅಮಾವಾಸ್ಯ ಎಲ್ಲರಿಗೂ ಮಂಗಳಕರವಾದ ಶುಭಾಶೀರ್ವಾದಗಳು. ವಿಶೇಷದ ದಿನ ಶ್ರೀಮಠದ ಭಕ್ತ ಮಗನಾಗಿರ್ತಕ್ಕಂಥ ಡಿಕೆಶಿ ಅವರು 57 ದಿನ ದಿಲ್ಲಿಯ ಕಾರಾಗೃಹದಲ್ಲಿ ಒಂದು ಅನುಭವದ ದೃಷ್ಟಿಯಿಂದ ಹೊರಬಂದು ಇವತ್ತು ಈ ಕ್ಷೇತ್ರದ ದರ್ಶನಕ್ಕೆ ಅವರು ಬರೋರಿದ್ದಾರೆ. ಮಧ್ಯಾಹ್ನ 1 ರಿಂದ 2 ಗಂಟೆಗೆ ಬರುವಂಥವರಾಗಿದ್ದಾರೆ. ಅವರು ಬಂದಮೇಲೆ ಶ್ರೀಮಠದ ಕರ್ತೃಗತಿಗೆ ಮಂಗಳಾರತಿ ಆಶೀರ್ವಾದವನ್ನು ದಯಪಾಲಿಸತಕ್ಕಂಥವರಾಗಿದೆ. ಇಲ್ಲಿ ಎಲ್ಲರಂತೆಯೇ ಕೂಡ ಆಗತಕ್ಕಂಥ ಸಂದರ್ಭ, ಮನುಷ್ಯನಿಗೆ ಮಣ್ಣು, ನೀರು, ಗಾಳಿ, ಬೆಳಕನ್ನು ಆಶೋತ್ರವನ್ನು ಪಡೀತಕ್ಕಂಥವರು, ಮನುಷ್ಯನ ವಯೋಗುಣ ಧರ್ಮ ಇನ್ನೂ ಆಸೆ ಬೇಕು ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಸಾಧಕನಾಗಿ ಅವನೊಂದು ಆಶೋತ್ರವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಏನು ಎಲ್ಲರೂ ಮಾಡದೇ ಇರತಕ್ಕಂಥದ್ದೇನಲ್ಲ ಮಾಡಿದ್ದಾನೆ. ಕಾನೂನು ಚೌಕಟ್ಟಿನಲ್ಲಿ ಆ ಒಂದು ವ್ಯವಸ್ಥೆಯನ್ನು ಅವರು ತಲೆಬಾಗಿ ಆ ಕಾನೂನಿಗೆ ತಲೆಬಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಅವರು ಮನನೊಂದುಕೊಂಡು ಸಾಧನೆಯಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ಮನಬಿಚ್ಚಿ ಮಾತನಾಡಿಕೊಂಡಿರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಶ್ರೀಮಠದ ಮಗನಾಗಿ ಭಕ್ತನಾಗಿರುವಂಥವರಿಗೆ ಒಂದು ಒಡೆದ ಬಂಡೆ ಆದರೂ ಕೂಡ ಆ ಬಂಡೆ ಶಾಶ್ವತವಾಗಿ ಧೈರ್ಯ ಸಾಹಸದಿಂದ ಮುಂದಿನ ಒಂದು ಎಲ್ಲ ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಒಂದು ಕರ್ನಾಟಕದ ಮಾಧ್ಯಮದ ಮತ್ತು ಬಡವರ ಸಾಧನೆಗೆ ಆಶ್ರಯದಾತನಾಗಿ ಬೆಳಿಗ್ಗೆ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸುತ್ತೆ. ಶ್ರೀಗಳ ಆಶೀರ್ವಾದ ಪಡೆದ ಡಿಕೆಶಿ ನಂತರ ಸಂಕಲ್ಪಬದ್ಧರಾಗಿ ಕಾಡು ಸಿದ್ದೇಶ್ವರ ಮಠದ ಅಜ್ಜನ ಪೀಠಕ್ಕೆ ತೆರಳಿದರು. ಬೆಳಗ್ಗೆಯಿಂದಲೂ ಡಿಕೆಶಿಗೆ ಕಾದಿದ್ದ ಮಠದ ಆನೆ ಡಿಕೆಶಿ ನಮಸ್ಕರಿಸಲು ಮುಂದಾಗುತ್ತಿದ್ದಂತೆ ಮುಖ ತಿರುಗಿಸಿಕೊಂಡಿದ್ದು ಕಂಡು ಬಂತು. ನಂತರ ಗದ್ದುಗೆಗೆ ತೆರಳಿ ಸಹಸ್ರನಾಮ, ಅಷ್ಟೋತ್ತರ ಜಪ, ಬಿಲ್ವಾಚರಣೆ ಸೇರಿದಂತೆ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಪೂಜೆ ನಂತರ ಮಾತನಾಡಿದ ಡಿಕೆಶಿ, ಇದು ಭಕ್ತನಿಗೂ ಭಗವಂತನಿಗೂ ಬಿಟ್ಟ ವಿಚಾರ. ಎಲ್ಲ ಸಂದರ್ಭದಲ್ಲಿ ನಾನು ನಂಬಿರುವಂತಹ ನನ್ನ ಕಾಡು ಸಿದ್ದೇಶ್ವರ ಅಜ್ಜನನ್ನು ಭೇಟಿ ಮಾಡಿ ಕಷ್ಟದ ಸಂದರ್ಭದಲ್ಲಿ ದೇವರು ನನ್ನ ಕೈ ಹಿಡಿದಿದ್ದಾರೆ. ಮಾರ್ಗದರ್ಶನ, ಧೈರ್ಯ, ನಾನು ಇಟ್ಟಿರುವ ನಂಬಿಕೆ ಎಲ್ಲ ಕೂಡ ಭಕ್ತನಿಗೂ ಭಗವಂತನಿಗೂ ಬಿಟ್ಟ ವಿಚಾರ. ಆ ಹಿನ್ನೆಲೆಯಲ್ಲಿ ನಾನು ಕುಟುಂಬ ಸಮೇತ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ನನಗೆ ಧೈರ್ಯ ಇದೆ, ನಂಬಿಕೆ ಇದೆ, ನ್ಯಾಯಬದ್ಧವಾಗಿ ಇದ್ದೇನೆ. ಎಲ್ಲ ತರಹದ ಪ್ರಶ್ನೆಯನ್ನು ಮಾರ್ಗದರ್ಶನವನ್ನು ನಾನು ನಂಬಿರುವ ದೇವರ ಶಕ್ತಿ ಕೊಡುತ್ತದೆ ಎಂದು ನಂಬಿದ್ದೇನೆ ಎಂದರು. ಒಟ್ಟಾರೆ ಡಿಕೆಶಿ ರಾಜಕೀಯ ಜೀವನದ ಶ್ರೇಯಸ್ಸಿನ ಉದ್ದಕ್ಕೂ ಅಜ್ಜನ ಪೀಠ ನಂಬಿಕೊಂಡಿದ್ದು, ಬೇಲ್ ಸಿಕ್ಕ ನಂತರ ಅನಾರೋಗ್ಯದ ನಡುವೆಯೂ ಕಾಡು ಸಿದ್ದೇಶ್ವರ ದರ್ಶನ ಪಡೆದು ನಂತರ ತಮ್ಮ ಪರವಾಗಿ
ಬೀದಿಗಿಳಿದು ಹೋರಾಟ ಮಾಡಿದ ಪಟ್ಟನಾಯಕನಹಳ್ಳಿಯ ಸ್ಫಟಿಕಪುರಿ ಮಹಾಸಂಸ್ಥಾನದ ಮಠದ ನಂಜಾವಧೂತ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಕಾಡು ಸಿದ್ದೇಶ್ವರ ಮಠಕ್ಕೆ ಡಿಕೆಶಿ ಆಗಮಿಸುವ ಹಿನ್ನೆಲೆಯಲ್ಲಿ ನೂರಾರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಡಿಕೆಶಿಗೆ ಜಯಘೋಷ ಕೂಗಿ ಸಂತೋಷ ವ್ಯಕ್ತಪಡಿಸಿದರು. ಡಿಕೆಶಿ ಅವರೊಂದಿಗೆ ತಿಪಟೂರು ಮಾಜಿ ಶಾಸಕ ಕೆ ಷಡಾಕ್ಷರಿ, ತುರುವೇಕೆರೆ ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ರಾತ್ರಿ 10:45 ಸಮಯಕ್ಕೆ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ಅವರು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್, ಮಾಜಿ ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಪಾಲ್ಗೊಂಡಿದ್ದರು. ಜಿಲ್ಲೆಯ ವಿವಿಧೆಡೆ ಸಂಚರಿಸಿದ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೆಡೆ ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದರು. ಗುಬ್ಬಿ ತಾಲೂಕಿನ ಚೆಂಗಾವಿ ಕೆರೆಗೆ ಶಾಸಕ ಮಸಾಲ ಜಯರಾಮ್ ಗಂಗಾ ಪೂಜೆ ಸಲ್ಲಿಸಿದರು. ಪೂರ್ಣಾವಧಿ ನಡೆಯಲಿರುವ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಿಂದ ತುರುವೇಕೆರೆ ಕ್ಷೇತ್ರಕ್ಕೆ ಕೈಗಾರಿಕಾ ವಸಾಹತು ಸ್ಥಾಪನೆಗೆ ಚರ್ಚೆ ನಡೆಸಿದ್ದು, ಮುಂದಿನ ವರ್ಷದಲ್ಲಿ ಸಾವಿರಾರು ಉದ್ಯೋಗ ಸೃಷ್ಟಿಯ ಕೈಗಾರಿಕೆಗಳ ಕ್ಷೇತ್ರದಲ್ಲಿ ತಲೆ ಎತ್ತಲಿವೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ವಿಶ್ವಾಸ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಚೆಂಗಾವಿ ಕೆರೆಗೆ ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಸಿಎಸ್ಪುರ ಹೋಬಳಿಯ ಕೆರೆಗಳಿಗೆ ನೆತ್ತರು ಕೊಟ್ಟಾದರೂ ನೀರು ಹರಿಸುವ ಕೊಟ್ಟ ಮಾತಿನಂತೆ ಹೇಮೆ ಹರಿದು ಮೊದಲು ಕೆರೆ ಚೆಂಗಾವಿ ಕೆರೆ ಕೋಡಿ ಹರಿದಿದೆ. ಈ ಹುಮ್ಮಸ್ಸಿನಲ್ಲಿ ಹೇಮಾವತಿ ನೀರು ಹರಿಸಲು ಅವಶ್ಯವಿರುವ ಪ್ರತ್ಯೇಕ ಮತ್ತು ನೇರ ಕೆನಾಲ್ ನಿರ್ಮಾಣಕ್ಕೆ ಸಿಎಸ್ಪುರ ಹೋಬಳಿಯ ನೆಟ್ಟ ಕೆರೆಯಿಂದ ಸಿಎಸ್ಪುರ ಕೆರೆಗೆ 6.5 ಕೋಟಿ ರು, ವಾಸುದೇವ ಹಣೆಯಿಂದ ಕಲ್ಲೂರು ಕೆರೆಗೆ 10.50 ಕೋಟಿ ರು ಕಾಮಗಾರಿ ಶೀಘ್ರದಲ್ಲಿ ಆರಂಭವಾಗಿದೆ ಎಂದರು. ನೀರಾವರಿ ಜೊತೆಗೆ ರಸ್ತೆ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು, ಸಾಂಸ್ಕೃತಿಕ ನಗರಿ ಮೈಸೂರು ಸಂಪರ್ಕಿಸುವ ಶಿರನೆಲ್ಲಿಗೆರೆ ಹೆದ್ದಾರಿ ದುರಸ್ತಿ ಮತ್ತು ಅಗಲೀಕರಣಕ್ಕೆ 25 ಕೋಟಿ ರು ಬಿಡುಗಡೆಗೊಂಡಿದೆ. ಸದ್ಯದಲ್ಲೇ ಕಾಮಗಾರಿ ಆರಂಭಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಲಾಗುವುದು. ಈ ನಡುವೆ ಗ್ರಾಮಗಳ ಸಂಪರ್ಕ ರಸ್ತೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ಕೃಷಿಕ ವರ್ಗದ ಚಟುವಟಿಕೆಗೆ ಉತ್ತಮ ರಸ್ತೆ ಬೇಕಾಗಿದೆ ಎಂದು ಅವರು, ಸಿಎಸ್ಪುರ ಕೆರೆಯನ್ನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಒಳಪಡಿಸಿ ಈ ಹಿಂದೆ ನಡೆದ ಪೈಪ್ಲೈನ್ ಕಾಮಗಾರಿ 13 ಕೋಟಿ ರುಗಳ ಕೆಲಸ ಸಂಪೂರ್ಣ ಕಳಪೆಯಿಂದ ಕೂಡಿದೆ. ಈ ಜತೆಗೆ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 10 ವರ್ಷಗಳ ಹಿಂದೆ ಅವ್ಯವಹಾರಕ್ಕೆ ಸಾಥ್ ನೀಡಿದ ಮಾಜಿ ಶಾಸಕ ಕೃಷ್ಣಪ್ಪ ಅವರು, ಕಳೆದ 15 ವರ್ಷದಿಂದ ಸಿಎಸ್ಪುರ ಹೋಬಳಿಯ ಯಾವ ಕೆರೆಗೂ ಹೇಮೆ ಹರಿಸಿಲ್ಲ, ನನ್ನ ಕೆಲಸ ಎಂದು ಸಲ್ಲದ ಕಾರಣ ಕೊಟ್ಟು ನನ್ನ ಮೇಲೆ ದೂರುವ ಮುನ್ನ ಕಳೆದ 3 ತಿಂಗಳಿಂದ ನಡೆದಿರುವ ಅಭಿವೃದ್ಧಿ ಕೆಲಸದ ಪಟ್ಟಿ ಪಡೆಯಲು ಎಂದು ಸವಾಲೆಸೆದರು. ಮಾತಾಡ್ತೀನಿ ನಾನು, ಆನ್ಸರ್ ಮಾಡಲಿ. 14 ವರ್ಷ ಗೆದ್ದಿರಲಿ, ಏನ್ ಕೆಲಸ ಮಾಡಿದ್ರೆ? ಎಲ್ಲಿ ನೀರು ತುಂಬಿಲ್ಲ? ಸಿಎಸ್ಪುರ ಕೆರೆ ಎಲ್ಲಿ ತುಂಬಿತ್ತು? ಹಿಡುಗುರ್ ಕೆರೆ ಹೇಳ್ ತುಂಬಿತ್ತು, ಮೌನಳ್ಳಿ ಕೆರೆ ಹೇಳ್ತಿದ್ರು, ಚೆಂಗಾವಿ ಕೆರೆ ಹೇಳ್ತಿದ್ರು, ಅವತ್ತು ಸರ್ಕಾರನೇ ಇತ್ತು, ಅವರು ಅಧಿಕಾರದಲ್ಲಿದ್ರು, ಏನ್ ಮಾಡಿದಿರಿ ಅಂತ ಹೇಳ್ತೀರಿ? ಗೊತ್ತಿದೆ ನಿಮ್ಗೆ, 15 ವರ್ಷ ಆಯ್ತು ಬೋರ್ಪಿಲ್ಡ್ ಇಂದ ಹುಡುಗರ ರಸ್ತೆ ಆಗಿ, ಇವತ್ತೇನಾಗಿದೆ ಕಾಮಗಾರಿ? ಹೋಗಿ ತಾವೇ ನೋಡಿ, ಸಿಎಸ್ಪುರ ಊರೊಳಗಡೆ ಹೋಗಿ ನೋಡಿ, ಕಲ್ಲೂರು ಊರೊಳಗಡೆ ಹೋಗಿ, ಮೈಸೂರು ಊರೊಳಗಡೆ ಹೋಗಿ ನೋಡಿ, ಇರ್ತಕ್ಕಂಥ ಗದ್ದಳ್ಳಿ ಊರೊಳಗಡೆ ನೋಡಿ, ಎಲ್ಲಿ ಒಂದೊಂದು ಊರು ನೋಡಿ ಯಾಕೆ? ನೀವು ಹೋಗಿ ತಾವೇ ನೋಡಿ, ನೀವೇನಾದ್ರೂ ಆ ಥರ ಇದ್ರೆ ನೀವು ಯಾಕೆಂದ್ರೆ ನೀವೇ ನಮ್ಮ ತಿಂಡಿ ನಡೆದಂಥ ಪತ್ರಕ ತಿದ್ದಿರಿ, ನಾನು ಹೇಳಿ ನಾನು ಮಾಡ್ತೀನಿ, ನಾನು ತೋರಿಸಿದ್ದೀನಿ. ತುರುವೇಕೆರೆ ಏನು ಇವತ್ತು ಇರ್ತಕ್ಕಂಥ ನೇಮಾವತಿ ನೀರು ಚಾನಲ್ ಇಂದ, ಏನು ನೆಟ್ಟೆಕೆರೆ ಚಾನಲ್ ಇಂದ ನೇರವಾಗಿ ಸಿಎಸ್ಪುರ ಕೆರೆ ಪೈಪ್ ಲೈನ್ ಹಾಕಿ 6 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದೀನಿ. ಅಲ್ಲೇ ಏನ್ ಹೇಳ್ತಕ್ಕಂತ ಕಲ್ಲೂರು ಕೆರೆಗೆ ವಾಸುದೇವರ ಅಣೆಕಟ್ಟೆ ಇದೆ, 9,90,000 ರೂಪಾಯಿ 10,50,000 ರೂಪಾಯಿ ಅನುದಾನ ತಂದಿದ್ದೀನಿ. ಏನ್ ಇವತ್ತು ಚೆಂಗಾವಿ ಕೆರೆಗೆ ಮೌನಳ್ಳಿ ಕೆರೆಗೆ ಸಪ್ರೇಟ್ ಒಂದು ನಾಲೆ ಮಾಡಿ ಇರ್ತಕ್ಕಂತ ಅವ್ಯವಸ್ಥೆನ ಕ್ಲಿಯರ್ ಮಾಡಿ ರಾಜಕಾರಣಿಗಳು ಒತ್ತುವರಿ ತೆರವುಗೊಳಿಸಿ ಅತಿ ಬೇರೆ ರೀತಿಯಲ್ಲಿ ಒಂದು ಅನುದಾನ ತಂದು 3 ಕೋಟಿ ಅನುದಾನ ತಂದು ಸಿಎಸ್ಪುರ ಏನು ಮೌನಳ್ಳಿಗೆ ಬೇರೆ ಚೆಂಗಾವಿಗೆ ಬೇರೆ ಚಾನಲ್ ಮಾಡ್ತಾ ಇದೆ ಸರ್. ಕಲ್ಲೂರಲ್ಲಿ ಸರಿನೂ ಆಗ್ತೀರ ಯಾರು? ಯಡಿಯೂರಪ್ಪ ಯಾವತ್ತು ಹುಲಿನೇಯ ಈ ರಾಜ್ಯಕ್ಕೆ? ಯಡಿಯೂರಪ್ಪ ಹುಲಿನೇಯ, ಮುಂದಕ್ಕೂ ಹುಲಿ, ಇವತ್ತು ಹುಲಿನೇ. ಅವರೇ ಗುಡುಕ್ತಾ ಇದ್ರೆ, ಅವರೇ ಕೆಲಸ ಮಾಡ್ತಾ ಇದಾರೆ. ಇವತ್ತು ಹಲವಾರು ಯೋಜನೆಗಳು ಕೊಟ್ಟಿದ್ದಾರೆ. ಇವತ್ತು ನಿಮ್ಗೆ ಅದು ನಿದರ್ಶನ ಒಂದೇ ಸಹ, ತುರುವೇಕೆರೆ ತಾಲೂಕು ಏನು ಅಭಿವೃದ್ಧಿ ಆಗ್ತದೆ ಅಂತೇಳಿ ತಾವೇ ನೋಡಿ. ಇನ್ನು ಮಾರ್ಚ್ ಒಳಗೆ ಎಷ್ಟು ಅಭಿವೃದ್ಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನ ಯಾರೇ ಬಂದರೂ ಉಳಿಸೋಕೆ ಆಗಂತ ನಮಗಂತೂ ಆಶ್ವಾಸನೆ ಇದೆ. ಪೂರ್ತಿ ಸರ್ಕಾರನ ಪೂರ್ಣಾವಧಿ ಉಳಿಸ್ತೀವಿ ಅಂತ ನಮಗೂ ಆಸೆ ಇದೆ. ಮುಂದಿನ ದಿನಗಳು ಸಹಿತ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಈ ರಾಜ್ಯದ ಚುಕ್ಕಾಣಿ ಇಡ್ತೀವಿ ಅಂತ ನಮಗೂ ಆಸೆ ಇದೆ. ಈ ಸಂದರ್ಭದಲ್ಲಿ ಕಳಶ ಮೆರವಣಿಯೊಂದಿಗೆ ಚೆಂಗಾವಿ ಕೆರೆಗೆ ಶಾಸಕ ಜಯರಾಮ್ ದಂಪತಿ ಸಮೇತ ಬಾಗಿನ ಅರ್ಪಿಸಿದರು. ಇವರೊಡನೆ ಜಿಲ್ಲಾ ಪಂಚಾಯತಿ ಸದಸ್ಯೆ ಗಾಯತ್ರಿ ದೇವಿ ನಾಗರಾಜು ದಂಪತಿ ಕೂಡ ಬಾಗಿನ ಅರ್ಪಿಸಿದರು. ನಂತರ ಚೆಂಗಾವಿ ಕಾಲೋನಿಯಲ್ಲಿ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಎಸ್ಪುರ ಹೋಬಳಿ ಬಿಜೆಪಿ ಅಧ್ಯಕ್ಷ ಇಡುಗುರು ರವಿ, ತಾಲೂಕು ಪಂಚಾಯತಿ ಸದಸ್ಯ ಭಾನುಪ್ರಕಾಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸೈಫುದ್ದೀನ್, ಮುಖಂಡರಾದ ಮಹೇಶ್, ಬಿಡಿ ರಾಮಣ್ಣ, ಶಿವಲಿಂಗೇಗೌಡ, ದೇವರಾಜು, ಸಿದ್ದಲಿಂಗೇಗೌಡ, ಗಂಗಣ್ಣ, ರಘು, ಲೋಕೇಶ್, ಗುತ್ತಿಗೆದಾರ ಪ್ರದೀಪ್ ಇತರರು ಇದ್ದರು.
ಡಬಸ್ಪೇಟೆಯ ಸರ್ವೆ ಜಾಗದಲ್ಲಿ 11 ಕೆವಿ ವಿದ್ಯುತ್ ಕೇಬಲ್ ಅಳವಡಿಸಿರುವ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ರಾಮಗಳ ಅಣ್ಣರ್ಪಾಸ್ನ ಮನೆಗಳ ಸರ್ವೆ ಜಾಗದಲ್ಲಿ 11 ಕೆವಿ ವಿದ್ಯುತ್ ಕೇಬಲ್ ಅಳವಡಿಸಿರುವ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ದಾಬಸ್ಪೇಟೆಯ ಸುತ್ತಮುತ್ತ ಕೈಗಾರಿಕಾ ವಲಯದ ಪ್ರದೇಶಗಳು ಹಲವಾರು ಹಂತಗಳಲ್ಲಿ ಮಾರ್ಪಾಡಾಗುತ್ತಿದ್ದು ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿರುವ ಗ್ರಾಮಗಳಲ್ಲಿ ಸ್ಥಳೀಯರು ಹಾಗೂ ಮನೆಯವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ರಸ್ತೆ ಪಕ್ಕದ ಮನೆಗಳ ಅಂಡರ್ಪಾಸ್ನ ಸರ್ವೆ ಜಾಗದಲ್ಲಿ 11 ಕೆವಿ ವಿದ್ಯುತ್ ಕೇಬಲ್ ಅಳವಡಿಸಿರುವ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಂಜೆ ರಾಷ್ಟೀಯ ಹೆದ್ದಾರಿ 4 ಎಡೆಹಳ್ಳಿ ಬಳಿಯ ಜಿಂದಾಲ್ ಕಾರ್ಖಾನೆಯ ಬಳಿ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ ದಾಬಸ್ಪೇಟೆಯಿಂದ ಬೆಳ್ಳಿನಕೋಟೆಗೆ ಭೂಮಿಯಿಂದ 3 ಅಡಿ ಅಂತರದಲ್ಲಿ ಅಂಡರ್ಪಾಸ್ನಲ್ಲಿ 11 ಕೆವಿ ವಿದ್ಯುತ್ ಕೇಬಲ್ ಅಳವಡಿಸಿದ್ದು ಮನೆ ಮಾಲೀಕ ಪಾಳುಬಿದ್ದ ಅವರ ಮನೆಯನ್ನ ಜೆಸಿಬಿ ಮುಖಾಂತರ ಸ್ವಚ್ಛಗೊಳಿಸಲು ಮುಂದಾದಾಗ ಜೆಸಿಬಿಯಿಂದ 3 ಅಡಿ ಅಂತರದಲ್ಲಿ ಜೆಸಿಬಿ ಯಂತ್ರಕ್ಕೆ ಭಾರಿ ಪ್ರವಾಹದ ವಿದ್ಯುತ್ ಕೇಬಲ್ ಸಿಲುಕಿ ತುಂಡಾಗಿ ಸದ್ಯ ಜೆಸಿಬಿ ಡ್ರೈವರ್ ಜಾಗರೂಕತೆಯಿಂದ ಯಾವುದೇ ಅವಘಡ ಸಂಭವಿಸಿಲ್ಲ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಎಇ ನವೀನ್ ಕುಮಾರ್ ಹಾಗೂ ಸಿಬ್ಬಂದಿ ಮನೆ ಮಾಲೀಕರನ್ನೇ ಮನಬಂದ ಹಾಗೆ ಬೈದು ಕೇಬಲ್ ಜೋಡಣೆಗೆ ಆಗುವ ಖರ್ಚು ವೆಚ್ಚವನ್ನ ನೀವೇ ಭರಿಸಿಕೊಡಬೇಕೆಂದು ಹೇಳಿ, ಏಪ್ರಿಲೇ ಮನೆ ಮಾಲೀಕರು ನಮ್ಮ ಸ್ವಂತ ಜಾಗದಲ್ಲಿ ನೀವೇ ನಮಗೆ ತಿಳಿಯದ ರೀತಿ ಕೇಬಲ್ ಅಳವಡಿಸಿ ಎಲ್ಲಿನ ಯಾವುದಾದರೂ ಪ್ರಾಣಹಾನಿಯಾದರೆ ಯಾರು ಜವಾಬ್ದಾರಿ, ನಮ್ಮ ಮನೆಯ ಕೆಳಭಾಗದಿಂದ ಮೊದಲು ಕೇಬಲ್ ತೆಗೆಯಿರಿ ಎಂದು ಜಮೀನು ಮಾಲೀಕ ಬೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಜಗಳ ಕಿಡಿದಾಗ ಬೇಜಾರಾಗ್ತಾ ತೆಗ್ದಿದ್ರೆ ಇನ್ನೊಂದ್ ಮಾಡ್ಲಿ ಅವ್ರು ಹಾಕಿದ್ರೆ ನಮ್ ತಮ್ಮನು ಇದ್ರೆ ಅದ್ರೊಳಗಡೆ ಇಲ್ಲ, ಯಾರನ್ನ ಲೇಬರ್ ಬಿಟ್ಟು ನಿನ್ನೆ ಟ್ರಂಚ್ ಹೊಡೆಸಿದೀನಿ. ಬೆಸ್ಕಾಂ ಇಲಾಖೆಯ ಅಧಿಕಾರಿ ನವೀನ್ ಕುಮಾರ್ ಬೆಸ್ಕಾಂ ಇಲಾಖೆ ಸರಿ ಮಾಡಲು ಒಪ್ಪದಿದ್ದ ವೇಳೆ ಗ್ರಾಮಸ್ಥರು ಹಾಗೂ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಡುವೆ ಜಗಳ ಶುರುವಾದ ಹಿನ್ನೆಲೆ ಸ್ಥಳಕ್ಕಾಗಮಿಸಿದ ಬೆಸ್ಕಾಂ ಎಡಬ್ಲ್ಯೂಇ ಹನುಮಂತರಾಜು ಸ್ಥಳಕ್ಕೆ ಆಗಮಿಸಿ ಜಮೀನು ಮಾಲೀಕರ ಮನವೊಲಿಸಿದ ನಂತರ ಬೆಸ್ಕಾಂ ಇಲಾಖೆಯೇ ತುಂಡಾದ ಕೇಬಲ್ ಅನ್ನು ಸರಿಪಡಿಸಿದರು. ಈ ವೇಳೆ ಮಾತನಾಡಿದ ಮನೆ ಮಾಲೀಕ ರಾಜೇಂದ್ರ, ನಮ್ಮ ಗಮನಕ್ಕೆ ಬಾರದೆ ಹಳೆ ಮನೆ ಇದ್ದ ಕೆಳಭಾಗದಲ್ಲಿ 11 ಕೆವಿ ವಿದ್ಯುತ್ ಕೇಬಲ್ ಅಳವಡಿಸಿದ್ದಾರೆ ಎಂದು ಮನೆ ಕ್ಲೀನ್ ಮಾಡುವ ಸಂದರ್ಭದಲ್ಲಿ 3 ಅಡಿ ಭೂಮಿಯನ್ನ ಅಗಿದಾಗ ಕೇಬಲ್ ತುಂಡಾಗಿದೆ, ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ. ಈ ವೇಳೆ ಸ್ಥಳಕ್ಕೆ ಬಂದ ಬೆಸ್ಕಾಂ ಅಧಿಕಾರಿ ನಮ್ಮ ಮೇಲೆಯೇ ಗುಂಡ ವರ್ತನೆಗೆ ಮುಂದಾಗಿರುವುದು ಸರಿಯಲ್ಲ, ಇನ್ನು ಮುಂದೆ ಆದರೂ ಬೆಸ್ಕಾಂ ಇಲಾಖೆ ಎಚ್ಚೆತ್ತು ಇಂತಹ ಅವಘಡಗಳು ನಡೆಯದಂತೆ ಸೂಕ್ತ ಕ್ರಮ ವಹಿಸಬೇಕು ಎಂದರು. ನಾವು ನೋಡಿಕ್ಕೆ ಒಂದು ಅನಾಹುತ ದೊಡ್ಡ ಅನಾಹುತ ತಪ್ಪು, ಇಲ್ಲಾಂದ್ರೆ ಜೆ ಸಿ ಪಿ ಸಮೇತ ಡ್ರೈವರ್ ಸುಪ್ಪಾಗಿ ಕೊಡ್ತಾ ಇದ್ದ. ಆಮೇಲೆ ಯಾರು ಎಇ ಅಂತ ಹೇಳಿದ್ರು, ಏನಪ್ಪ ಇದು ಅಂತ ಹೇಳಿದ್ರು. ಆಯ್ತು ನೋಡ್ತಾ ಇದ್ದಾಗ ಅವರು ನಿಮ್ಮ ಜಮೀನು ನಮಗೆ ಗೊತ್ತಿಲ್ಲ, ನೀವೇನು ಮಾಡ್ಬಿಟ್ಟವ್ರೆ ನೀವು ರೆಡಿ ಮಾಡಿಕೊಡಿ, ತಪ್ಪಾಯಿತು ನೀವೇ ತಪ್ಪು ಮಾಡಿರೋದು, ರೆಡಿ ಮಾಡಿಸ್ಕೊಡಿ ಅಂತ ಹೇಳಿದ್ರು. ಸರ್ವೆ ನಂಬರ್ ಇಲ್ಲ ಸರ್ವೆ ನಂಬರ್ ಸರ್ ಸರ್ವೆ ನಂಬರ್ ಎಷ್ಟು ಸರ್? ಸರ್ವೆ ನಂಬರ್ 81. ಇವಾಗ ಏನ್ ಹೇಳಿದ್ರು ಎಇ ಅವ್ರು ಬಂದಾಗ ಏನ್ ಹೇಳಿದ್ರು? ಸರ್ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಿ ಈ ರೀತಿ ಏನೋ ಕೇಳ್ತಾ ಇದ್ರಲ್ಲ ಸರ್, ನೆಕ್ಸ್ಟ್ ಯಾರಿಗೂ ರೈತರಿಗೆ ಈ ತರ ತೊಂದರೆ ಆಗೋದು ಸರ್? ಸರ್ಕಾರದವ್ರು ಈ ತರ ಮಾಡ್ಕೊಂಡು ಹೋಗ್ಬಿಟ್ರೆ ಏನೇ ಆಗಲಿ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮನೆ ಮಾಲೀಕರ ಗಮನಕ್ಕೆ ಬಾರದೆ ಮನೆಗಳ ಕೆಳಭಾಗ ಭಾರಿ ಪ್ರಮಾಣದ ವಿದ್ಯುತ್ ಕೇಬಲ್ಗಳನ್ನ ಅಳವಡಿಸಿ ಇಂತಹ ಅವಘಡಗಳು ಸಂಭವಿಸಿದಾಗ ಮನೆ ಮಾಲೀಕರ ಮೇಲೆಯೇ ದರ್ಪ ತರುವುದು ಎಷ್ಟು ಸರಿ ಎನ್ನುವುದು ಇಲ್ಲಿನ ಸ್ಥಳೀಯರ ಪ್ರಶ್ನೆಯಾಗಿದೆ. ಇನ್ನು ಮುಂದೆಯಾದರೂ ಬೆಸ್ಕಾಂ ಇಲಾಖೆ ಇಂತಹ ಅಸಂಬದ್ಧ ಕೇಬಲ್ ಅಳವಡಿಕೆಯ ಬಗ್ಗೆ ಗಮನ ಹರಿಸಿ ಮುಂದಾಗುವ ಅನಾಹುತಗಳನ್ನ ತಪ್ಪಿಸುವಲ್ಲಿ ಕ್ರಮ ಕೈಗೊಳ್ಳುವುದೇ ಎಂಬುದನ್ನ ಕಾದು ನೋಡಬೇಕಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.